ಹೋಗುತ್ತಿರುವನು ನಿಮ್ಮಣ್ಣ ನಮ್ಮ ಪಾಲಿನ ಭಾವನೂ ದೇವನೂ ಆದಂತ ಪ್ರಪಂಚ ಕಂಡ ಭಗವಂತ ಹೋಗುತ್ತಿರುವುದು ಪ್ರಪಂಚವೇ ಯಾವ ವ್ಯಕ್ತಿಯನ್ನ ಕಂಡು ತುಚ್ಚೀಕಾರ ಭಾವನೆಯಿಂದ ನೋಡ್ತದೆಯೋ ಯಾವ ವ್ಯಕ್ತಿಯನ್ನ ತಿರಸ್ಕಾರ ಮನೋಭಾವದಿಂದ ದೂರ ಇಡ್ತಾರೋ ಅಂತ ಕಾಮುಕ ಕುರುಬೂವರನಲ್ಲಿ ನೀಚ ಹೋಗುವುದು ನಮ್ಮಣ್ಣ ಧರ್ಮದ ಗಂಟೆಯನ್ನೇ ಬಾರಿಸುವ ಧರ್ಮ ಧರ್ಮ ಅಂತ ಹೇಳುವ ಧರ್ಮರಾಯ ಇದಕ್ಕೆ ನಾವೆಲ್ಲವರು ಒಪ್ಪದೆ ಇನ್ನೇನು ಎಲ್ಲರೂ ಒಪ್ಪಿದ್ದೇವೆ ಅಂದ್ರೆ ನಾವು ಇವರು ಒಪ್ಪಿದ್ದೇವೆ ಸಂಧಿಯೇ ಸಂಧಿಯೇ ಕಲಿಭಿ ಸಂಧಿಯೇ ಕಲಿ ಭೀಮ ನಿನಗಾನಂದವೇ ಕುರುಬುವರಳು ಹಿತ ಭಾವವೇ ನಿನಗಾನಂದವೇ ಕುರುಬುವರಳು ಹಿತ ಭಾವವೇ ಧರ್ಮ ಜಗೆ ಪಾರ್ಥಗೆ ಹರಿಗೆ ಸನುಮತವೇ ಹಿತ ಬಂದುದೇ ಧರ್ಮ ಜಯೇ ಪಾರ್ಥಯೇ ಹರಿಗೆ ಸನುಮತವೇ ಸನುಮತವೇ ಚಂದದಲ್ಲಿ ಇನ್ನೊಮ್ಮೆ ನುಡಿ ರಮಣಾಯ ಚಂದದಲ್ಲಿ ಇನ್ನೊಮ್ಮೆ ನುಡಿ ಮೊದಲೆಂದ ವಚನವಾಯ ಶಿವ ಶಿವ ಹರಾರ ಶಿವ ಶಿವ ನೀವಿಂದು ಕೈಗೊಂಡಿರೇ ನೀವಿಂದು ಕೈಗೊಂಡಿರೆ ಯತಿತ್ವವನೆಂದು ಹೊರಳಿದಳು ಚಂದದಲ್ಲಿ ಬೇಳೊಮ್ಮೆ ನುಡಿ ಮೊದಲೆಂದ ವಚನವ ಶಿವ ಶಿವ ಹರ ಹರ ನೀವಿಂದು ಕೈಗೊಂಡಿರೆ ಯತಿತ್ವವನೆಂದು ಹೊರಳಿದಳು ಸಂಧಿಯೇ ಕಲಿ ಭೀಮ ನಿನಗ ಆನಂದವೇ ಸಂಧಿಯೇ ಎಷ್ಟೊಂದು ಉಪದ್ರವವನ್ನು ಕೊಟ್ಟಿದ್ದ ಎಷ್ಟು ಅವಮಾನವನ್ನು ಮಾಡಿದ ಆತ ಮಾಡಿದ ಉಪಾಯನೆಲ್ಲ ಮರೆತಿರಿ ಸ್ವಾಮಿ ಸದಾ ಧರ್ಮದ ಬೋಧನೆ ಮಾಡುತ್ತಿರುವಂತ ಆ ಧರ್ಮಜ ಸಮ್ಮತಿಸಿದರೆ ಎಷ್ಟೋ ವಿಚಾರಗಳನ್ನು ವಿರೋಧಿಸಿದಂತ ಆ ನನ್ನ ಭಾರತ ದೇವರು ಒಪ್ಪಿದರೆ ಕುಲಸಹದೇವರು ಒಪ್ಪಿದರೆ ಮಮ ಪ್ರಾಣಾಯಿ ಪಾಂಡವಯಿಂದ ಆ
ಮುರುಹರಿ ನನ್ನಣ್ಣ ಆತನು ಒಪ್ಪಿದನೆ. ಅಂದರೆ ಸಂಧಿಯೇ ಎಂತದನ್ನು ಮರೆತಿರಿ ಸ್ವಾಮಿ? ಇನ್ನೊಮ್ಮೆ ನುಡಿಯಿರಿ, ಹಿಂದೆ ಹೇಳಿದ ಮಾತನ್ನು ಇನ್ನೊಮ್ಮೆ ನುಡಿಯಿರಿ. ಯಾವುದೇ ಅದು ಹಿಂದೆ ಯಾವುದು ಎನ್ನುವುದಾಗಿ ನಾನು ಹೇಳಬೇಕು. ಆ ದುರುಳ ನನ್ನನ್ನು ಅವಮಾನಿಸಿದಂತ ಆ ನುಡಿಯನ್ನು ಹೇಗೆ ಹೇಳಲಿ ಸ್ವಾಮಿ, ಹೇಗೆ ಹೇಳಲಿ? ಇಟ್ಟಿದ್ದೀರಿ ದ್ರೌಪದಿ, ಆ ದುರುಳ ಕೌರವ ನಿನಗೆ ಅವಮಾನ ಮಾಡಿದ್ದನ್ನು, ಆ ಕೌರವನನ್ನು ಹಾಗೂ ಆತನ ಸಹೋದರನನ್ನು ಕೊಂದು ಕಳೆಯುತ್ತೇನೆ ಎಂದು ಹುರುಪಿನಿಂದ ಹೇಳಿದ ಮಾತನ್ನು ಇನ್ನೊಮ್ಮೆ ನುಡಿಯಿರಿ, ಮಗದೊಮ್ಮೆ ನುಡಿಯಿರಿ. ಯಾಕೆ ತಲೆ ತಗ್ಗಿಸಿದ್ದೀರಿ? ನನ್ನನ್ನು ಹೊರಗೆ ಇಟ್ಟಿದ್ದೀರಲ್ಲ, ಹೇಳಿ ಯಾಕೆ ಹಾಗೆ ಮಾಡ್ತಾ ಇದ್ದೀರಿ ಸ್ವಾಮಿ? ಆತ ಮಾಡಿದ ದುಷ್ಕೃತ್ಯವೆಲ್ಲವೂ ಮರೆತಿರಿ. ಪ್ರಪಂಚದಲ್ಲಿ ಹೆಣ್ಣಿಗೆ ಒಂದೇ ಗಂಡು, ಆದ್ರೆ ನನಗಾಗಲ್ಲ, ಐವರು ಗಂಡಂದಿರು. ನೀನೇ ಬಯಸಿ ಪಡೆದಾಗ ಆಯ್ತು. ಹೌದು, ಹಿಂದೊಮ್ಮೆ ಮಹಾತ್ಮರು ಹೇಳಿದ್ದಾರಂತೆ. ಏನಂತ? ನಾರಾಯಣ ಆದ ನಾನು ಆ ಶಿವನನ್ನು ಕುರಿತು ತಪಸ್ಸು ಮಾಡಿದಾಗ ಪತಿನ್ ದೇಹಿ ಪತಿನ್ ದೇಹಿ ಎಂದು 5 ಬಾರಿ ಹೇಳಿದಾಗ ಆ ಶಿವ 5 ಮಂದಿ ಗಂಡಂದಿರು ನಿನಗೆ ಸಿಗಲಿ ಎಂದು ಆಶೀರ್ವದಿಸಿದನಂತೆ. ಓ, ಹಿಂದಿನ ಜನ್ಮದ ಕಥೆಯ? ಅದು ಯಾವ ಜನ್ಮ ಕೇಳಿದಾಗ ಮುಂದಿನ ಜನ್ಮದಲ್ಲಿ ಎಂತ ಹೇಳಿದ್ದಾನೆ. ಅದೇ ಈ ಜನ್ಮದಲ್ಲಿ ನನ್ನ ಪ್ರಾರಬ್ಧ, ನನ್ನ ಕರ್ಮ ಇದು. ಯಾಕೆ ಹೇಳಿ? ಯಾಕೆ ಒಬ್ಬ ಗಂಡ ಮಾಡುವಂತ ಕೆಲಸ ನೀವು 5 ಜನರಾದ್ರೂ ಮಾಡಿದ್ದೀರಿ, ನಾಚಿಕೆ ಆಗಬೇಕು. ಹಿಂದೆ ಅಂತಹ ಸಭೆಯಲ್ಲಿ ನನ್ನನ್ನು ಅವಮಾನಿಸಿದಂತಹ ಏನಾಯ್ತು? ಏನಾಯ್ತು ಮುಂದಲೇ ಏನೋ ಬಿಡಿದೋ ಸಭೆ ಏನು ಹೇಳಲಿ
ಅದನ್ನೆಲ್ಲ ಕಂಡ ನೀವು ಬಾಯಿ ಮುಚ್ಚಿಕೊಂಡು ತಲೆ ತಕ್ಕಿಸಿ ಕುಳಿತುಕೊಂಡಿದ್ದೀರಲ್ಲ. ದಾರಿ ಹೋಗನೊಬ್ಬ ತನ್ನ ಮಡದಿ ಮೇಲೆ ಕೈ ಇಕ್ಕಿದಂತಾದ್ರೆ ಆ ಕೈಯಲ್ಲೇ, ಆದ್ರೆ ನೀವು ಮಾಡಿದ್ ಏನು ಸ್ವಾಮಿ, ತಲೆ ತಕ್ಕಿಸಿ ಕುಳಿತುಕೊಂಡಿದ್ದೀರಿ ಯಾಕೆ? ನಾನು ನಿಮ್ಮ ಮಡದಿ ಅಲ್ಲವೇ? ಮಾತನಾಡಿ, ಯಾಕೆ ಮಗನನ್ನು ಕರೆಸಿಕೊಂಡಿದ್ದೀರಿ? ಪಾಂಚಾಲಿ, ನಿನಗೆ ನಿನ್ನ ಸಂಕಷ್ಟ ಮಾತ್ರ ಅರ್ಥ ಆಗ್ತದೆ. ಲಲನೆ ದಾನದಿ ಮರುವದಿರಲೋ ಕಲಿ ಮರುಚುದ ನುಡಿದ ಎನ್ನಿದಿರು ಅಳಲದಿರು ನಾಮಾಳ್ಬುದೇ ಅರಿಬಡರ ಮುಂದಿನಲ್ಲಿ ತಿಳುಗು ಯಮ ಜಗೆಗೆ ತಿಳುಗು ಯಮ ಜಗೆ ನರಗೆ ಕೃಷ್ಣನ ನೊಲಿಸಿ ನಕುಲ ಪಾಂಚಾಲಿ, ನಿನ್ನ ರೋಷದ ಧ್ವನಿಯನ್ನ ನನ್ನ ಮೇಲೆ ಮಾತ್ರ ಹಾಕ್ತಾ ಇದ್ದೀಯ ನೀನು. ಯಾಕೆ, ದೇಹ ದೊಡ್ಡದಾಗಿದೆ, ದೊಡ್ಡ ಸ್ವರ ಕಾಣ್ಲಿಕ್ಕೆ ಎತ್ತರದಲ್ಲಿ ಕಾಣ್ತಾನೆ ಅಂತ ನನ್ನ ಮಾತ್ರ ಗುರುತಿಸಿ ಹೇಳ್ತಾ ಇದ್ದೀಯ. ನೀನೇ ಹೇಳಿದ್ದೆ ಅಲ್ವಾ, ಪತಿಂದೇಹಿ ಪತಿಂದೇಹಿ ಅಂತ ಐದು ಬಾರಿ ಕೇಳಿದ್ರ ಪರಿಣಾಮವಾಗಿ ಈ ಜನ್ಮದಲ್ಲಿ ಐವರು ಗಂಡಂದಿರನ್ನ ಪಡೆದಿದ್ದೇನೆ. ಇದು ಮಹಾಭಾಗ್ಯ ಅಂತ ತಿಳ್ಕೊಂಡಿದ್ದೆ, ಇದೀಗ ದೌರ್ಭಾಗ್ಯವಾಗಿ ಹೋಯ್ತು. ಐವರು ಗಂಡಂದಿರುತ್ತಾನೆ, ಯಾಕೆ ಭೀಮಸೇನ ನಂದೇ ಮೂದಲಿಸ್ತೀಯ? ನನ್ನನ್ನೇ ಮತ್ತೆ ಕುಕ್ಕಿ ಕುಕ್ಕಿ ಯಾಕೆ ಕೇಳ್ತೀಯ? ಹೋಗು, ಸದಾ ಧರ್ಮದ ಗಂಟೆ ಬಾರಿಸುತ್ತಾ ಇದ್ದವನು, ಅದು ಧರ್ಮ ಇದು ಧರ್ಮ ಅಂತ ನೀತಿ ಪಾಠ ಹೇಳುವವನು, ಪಂಚಾಂಗ ಓದಿನಲ್ಲ ವಿರಾಟ ನಗರದಲ್ಲಿ, ಹೋಗಿ ಅವನಲ್ಲಿ ಕೇಳು ಇದು ಧರ್ಮವೇ ಅಂತ ಕೇಳು, ಪ್ರಶ್ನೆ ಮಾಡು. ಬಾ ಇಲ್ವಾ, ನನ್ನ ಹತ್ರ ಪ್ರಶ್ನೆ ಮಾಡ್ತೀಯೇ? ಹೋಗಿ ಕೇಳು, ನಿನ್ನ ಹಿರಿಯ ಗಂಡ ಅಲ್ಲ ಅಲ್ಲ ಮತ್ಯಂತ್ರವನ್ನು ಭೇದಿಸಿ ಸರ್ವಸಮರ್ಥ ಅಂತ ತೋರಿಸಿಕೊಟ್ಟವನು ನಿನ್ನ ತವರು ಮನೆಯಲ್ಲಿ. ಅವನ ಕೊರಳಿಗೆ ಮೊದಲು ಮಾಲೆ ಹಾಕಿದೆಯಲ್ಲ, ಪಾರ್ಥಾರ ಅಂತ ನಗಳತೆಯನ್ನು ಪಡೆದವನು. ಹೋಗು ಕೇಳು, ಎಲ್ಲಿ ಹೋಯ್ತೋ ನಿನ್ನ ನೆಗಳ್ತೆ ಅಂತ? ಯಾಕೆ ನಿನ್ನ ಹೆಂಡತಿಯ ಕವರಿಗೆ ಕೈ ಹಾಕಿದ್ರು ನೀನು ಕಾಡ್ಲಿಲ್ವೇ? ಯಾಕೆ ಮುಖ ಆಗಿದ್ದೀಯ ಅಂತ ಕೇಳು. ನನ್ನನ್ನು ಯಾಕೆ ಮೂದಲಿಸ್ತೀಯ? ಅಲ್ಲ, ಸಹದೇವ ನಕುಲ ಒಬ್ಬ ಭವಿಷ್ಯ ಹೇಳ್ತಾನೆ, ಒಬ್ಬ ಸುಂದರ, ನಿನಗೆ ಅವನು ಕಾಣುವುದೇ ಅಲ್ಲ, ಎಲ್ಲರೂ ಸಣ್ಣವರು ಅಂತ ಹೇಳೋರು. ನಮಗಿಂತ ಸಣ್ಣವನೇನ ನಿನಗಿಂತ ಸಣ್ಣವ ಅಲ್ಲೂ ಅಲ್ಲ. ಹೋಗಿ ಕೇಳು, ನಕುಲ ಸಹದೇವರನ್ನು ಕೇಳು, ಯಾಕೆ ನನಗೆ ಈ ವ್ಯವಸ್ಥೆ ಬಂತು? ನಿಮಗೇನು ರಕ್ತ ಕುದಿಯುವುದಿಲ್ವೇ? ನಿಮಗೆ ಛತ್ರಿಯರಲ್ಲ ಅಂತ ಹೋಗಿ ಕೇಳು, ಕೈ ಕಾಲು ಕಟ್ಟಿ ಕೇಳು. ಬೇಡ ಬೇಡ, ಕರುಣದಿ ಕಾಯೋ ಗೋವಿಂದ ಅಂತ ಹೇಳಿದೆಯಲ್ಲ, ನಿಮ್ಮ ಹಂಗೇನು ನನ್ನ ಅಣ್ಣ ಇದ್ದಾನೆ, ಅವನನ್ನ ರಕ್ಷಿಸ್ತಾನೆ. ಸೀರೆಯನ್ನ ಅಕ್ಷಯ ಮಾಡಿದವನು. ಹೋಗಿ ಕೇಳು ಕೃಷ್ಣನಲ್ಲಿ, ಕಾಲು ಕಟ್ಟಿ ಅಲವತ್ತಕೋ, ಅಣ್ಣ ನನಗೆ ಈ ವ್ಯವಸ್ಥೆ ಬಂತು, ಯಾಕೆ ಸುಮ್ಮನಿದ್ದೀಯ ಅಂತ ನನ್ನನ್ನೇ ಯಾಕೆ ಕೇಳ್ತೀಯ? ಹೋಗಿ ಕೇಳಲಿ ಸ್ವಾಮಿ. ಆರು ಸುಪ್ರೀತರು ನೀವರದೆನ್ನ ಯಾರು ಕಾಯುವರು? ನೀ ಹೊರದೆನ್ನ ಯಾರು ಕಾಯುವರು? ಮೊನ್ನೆ ಸೈಂದವನು ಮೊನ್ನೆ ಸೈಂದವನು ಮಾನವ ಕಾಯ್ದೆ ಎನಗಾಗಿ ಕೇ ಜಗನಿದೆ ನೀ ಮೆರೆದೇ ಆರು ಸುಪ್ರೀತರು ನೀ ಹೊರದೆನ್ನ ಯಾರು ಗಾಯ್ವರು? ಪಾರ್ಥನಲ್ಲಿ ಹೋಗು, ಸಹದೇವರಲ್ಲಿ ಹೋಗು, ಆ ಹರಿಯಲ್ಲಿ ಹೋಗು ಎಂದು ಹೇಳ್ತಿದ್ದೀರಲ್ಲ, ಎಲ್ಲಿ ಹೋಗಲಿ, ಯಾರಲ್ಲಿ ಹೋಗಲಿ, ಏನು ಕೇಳಲಿ ಸ್ವಾಮಿ, ಏನು ಕೇಳಲಿ? ಯಾಕೆ ನನ್ನಲ್ಲಿ ಕೇಳಿದಾಗ ಕೇಳಬೇಕು? ನನ್ನ ಕಷ್ಟ ಸುಖಕ್ಕೆ ಆದವರು ನೀವಲ್ವೇ ಸ್ವಾಮಿ. ಈ ದ್ರೌಪದಿ ಯಾವುದೇ ಕಷ್ಟ ಎಂದು ಹೇಳಿದ್ರೆ
ಓಡೋಡಿ ಬಂದು ಸಹಕರಿಸುವವರು ನೀವಲ್ವೇ. ಅದೇ ಹೆಚ್ಚಾಯ್ತು ಈಗ. ಹಾಗಾಗಿ ನೀವೇ ನನ್ನ ಸುಪ್ರೀತರು ಸ್ವಾಮಿ, ನೀವೇ ನನಗೆ ಸುಪ್ರೀತರು. ಅಂದು ನೀರನ್ನು ತರಲು ಹೋದಂತಹ ಸಂದರ್ಭದಲ್ಲಿ ಆ ಸೈಂಧವ ನನ್ನನ್ನು ಅಪಹರಿಸಿಕೊಂಡು ಹೋಗಿ ಮಾನವನ್ನು ಮಾಡಲು ಹೋದಾಗ ಆತನ ತಲೆಯನ್ನು ಬೋಳಿಸಿ ಹೆಡೆ ಮೂರಿ ಕಟ್ಟಿದ್ದು ನೀನೇ ಸ್ವಾಮಿ. ಪ್ರತಿಕಾರಕ್ಕೆ ಮಂಡೆ ಬೋಳಿಸಿದ್ದೇನೆ ಅವನೊಂದು ಅಲ್ಲವೇ. ಆ ದುಷ್ಟ ಕಾಮುಕ ಕೀಚಕ ನನ್ನ ರೂಪಕ್ಕೆ ಮನಸೋತು ನನ್ನನ್ನು ಮಾನಭಂಗ ಮಾಡಲು ಬಂದಾಗ ಕಾದವರು ನೀವಲ್ಲವೇ ಸ್ವಾಮಿ. ಹೌದು, ನಾಟ್ಯ ಶಾಲೆಗೆ ಹೌದು ನೀನು ಬಂದೆ, ವೇಷ ಮರೆಸಿಕೊಂಡು ಹೋಗಿ ಕೊಂದದ್ದು ನೀವೇ ಅಲ್ಲವೇ. ನಾನೇ ನಾನೇ ಯಾಕೆ ನನ್ನ ಮೇಲಿನ ಪ್ರೀತಿಗಲ್ಲವೇ. ಅನಿವಾರ್ಯ ಆಗಿತ್ತು ಅಂದ್ರೆ ಒಂಬತ್ತು ಏನು ಅನಿವಾರ್ಯ ಆಗಿತ್ತು? ಅನಿವಾರ್ಯ ಆದರೆ ಸೌಗಂಧಿಕ ಪುಷ್ಪ ಒಮ್ಮೆ ಕಾಡಿನಲ್ಲಿ ಇರುವಂತ ಸಂದರ್ಭದಲ್ಲಿ ಸೌಗಂಧಿಕ ಪುಷ್ಪ ಬೇಕು ಎಂದು ಕೇಳಿದಾಗ ನಿಮ್ಮ ಪ್ರಾಣವನ್ನೇ ಲೆಕ್ಕಿಸಿದೆ. ಹೋಗಿ ಆ ಸೌಗಂಧಿಕ ಪುಷ್ಪವನ್ನು ತಂದಿರಲ್ಲ, ಯಾರಿಗಾಗಿ? ಅದು ಮೂರನೆಯವರಿಗಾಗಿ. ನನ್ನ ಮುದ್ದಿನ ಹೆಂಡತಿಗಾಗಿ. ಮುಡಿಗೆ ನಾನೇ ಸೇರಿಸಿದೆ ಅಲ್ಲವೇ? ನೀವೇ ನನ್ನ ಮುಡಿಗೆ ಸೇರಿಸಿದೆ, ನೆನಪುಂಟು? ನೆನಪಿದೆ. ಹಾಗಾದ್ರೆ ಏನ್ ಹೇಳ್ಬೇಕು ಇದಕ್ಕೆ? ಇದು ನನ್ನ ಮೇಲೆ ಪ್ರೀತಿ ಅಲ್ಲವೇ? ಹೌದೇ, ಆದ್ರೆ ಪ್ರೀತಿ ನನ್ನ ಬಂದದ್ದೇ ಅಲ್ಲೂ ಅಲ್ಲ, ಅವರದ್ದು ನಿನ್ನನ್ನು ಪ್ರೀತಿಸುತ್ತಾರಲ್ಲ. ನೀವು ಮಾಡಿದ ಪ್ರತಿಜ್ಞೆಯನ್ನು ಈಡೇರಿಸದೆ ಹೋದರೆ ಈ ಕೃಷ್ಣೆ ಕೃಷ್ಣಾರ್ಪಣವಾಗುತ್ತಾಳೆ ಸ್ವಾಮಿ, ಕೃಷ್ಣಾರ್ಪಣವಾಗುತ್ತಾಳೆ. ದ್ರೌಪದಿ, ಹೌದು, ಕಣ್ಣಿನಿಂದ ಧಾರಾಕಾರವಾಗಿ ನೀರನ್ನು ಹರಿಸಿ ಇಷ್ಟು ದೊಡ್ಡ ಪಾದವನ್ನು ತೊಳೆದು ಬಿಟ್ಟೆ ನೀನು. ದ್ರೌಪದಿ, ಎಲ್ಲರೂ ತಮ್ಮ ತಮ್ಮ ಕಷ್ಟವನ್ನ ಎಲ್ಲರಲ್ಲಿ ತೋಡಿಕೊಳ್ತಾರೆ, ನನಗೆ ಕಷ್ಟ ಆಗಿದೆ, ನನ್ನನ್ನು ಯಾಕೆ ರಕ್ಷಿಸುವುದಿಲ್ಲ? ನೀನು ಮಾಡಿದ್ದು ಅದೇ ಅಲ್ವಾ? ಆದ್ರೆ ದ್ರೌಪದಿ, ಈ ಭೀಮನಿಗೂ ಹೃದಯ ಇದೆ ಅಂತ ಒಬ್ಬರಿಗೂ ಗೊತ್ತಿದೆಯೇನೆ ದ್ರೌಪದಿ? ಯಾರಿಗೂ ಗೊತ್ತಿದೆಯೇ? ಒನಿತೆಗೆ ಜನನಿಯ ಬಸುರಿ ಪ್ರಪಂಚ ಹೆಣ್ಣಿನ ಕಣ್ಣಲ್ಲಿ ನೀರು ಬಂತು ಅಂದ್ರೆ ಅನುಕಂಪದಿಂದ ಎಲ್ಲರೂ ಸಾಂತ್ವನವನ್ನ ಹೇಳ್ತಾರೆ. ಆದ್ರೆ ನಿನ್ನ ಗಂಡ ಈ ರುಕೋದರನಿಗೂ ಒಂದು ಆತ್ಮ ಇದೆ, ಈ ರುಕೋದರನು ಒಬ್ಬ ಮನುಷ್ಯ ಅಂತ ಯಾರಾದ್ರೂ ನನ್ನನ್ನು ನೋಡಿದ್ರೇನೆ ದ್ರೌಪದಿ? ನನ್ನನ್ನು ಪ್ರೀತಿಸ್ತೀರಿ? ನನ್ನ ಪ್ರೀತಿಯ ಪ್ರತೀಕವಾಗಿ ಕಷ್ಟಪಟ್ಟು ಸೌಗಂಧಿಕಾ ಪುಷ್ಪವನ್ನು ತಂದು ಕೊಟ್ರಿ ರಮಣ, ನೀವೇ ಮುಡಿಗೆ ಮುಡಿಸಿದ್ರಿ, ಆ ಪ್ರೀತಿ ಈಗಿಲ್ಲವಯ್ಯ ಅಂತ ಕೇಳ್ತೀಯ? ನಿಜವಾಗಿ ಕೇಳ್ತಾ ಇದ್ದೇನೆ. ನನ್ನ ನಿಜವಾದ ಪ್ರೀತಿ ತುವ ಹೆಂಡತಿಯಾಗಿದ್ರೆ ಒಂದು ದಿನವೂ ದ್ರೌಪದಿ ಭೀಮಸೇನ ಊಟ ಮಾಡಿದ್ದೇನೋ, ಭೀಮಸೇನ ಸುಖವಾಗಿ ನಿದ್ದೆ ಮಾಡಿದ್ದೇನೋ ಅಂತ ಕೇಳಿದ್ಯೇನೆ ದ್ರೌಪದಿ? ನೀನು ಯಾಕೆ ಕೇಳ್ತೀಯ? ಹುಟ್ಟಿದ್ದು ನಾನು ಅಲ್ಲಿ ಶತಶೃಂಗ ಪರ್ವತದಲ್ಲಿ, ತಾಯಿ ಕುಂತಿ ಹಳೆದ ಮರುಕ್ಷಣವೇ ಅವಳ ಕೈಯಿಂದ ಜಾರಿ ಬಿದ್ದ ಕ್ಷಣವೇ, ಅಡಿಗೆ ಬಿದ್ದಾಗ ಬಂಡೆ ಒಡೆದು ಹೋಯ್ತಂತೆ, ಭೀಮ ಬಿದ್ದ ಕ್ಷಣವೇ ಬಂಡೆ ಕಲ್ಲ ಒಡೆದು ಹೋಯ್ತು ಅಂತ ಎಲ್ಲರೂ ಅದನ್ನು ಸಂತೋಷ ಪಟ್ಟರೆ ವಿನಃ ಮುದ್ದು ಮಗು ಭೀಮನ ಬೆನ್ನಿಗೆ ನೋವಾಯ್ತ ಅಂತ ಯಾರು ಕೇಳಲೇ ಇಲ್ವೋ? ದ್ರೌಪದಿ ಯಾರು ಕೇಳಲಿಲ್ಲ. ಅಷ್ಟಾದ ಮೇಲೆ
ಎಲ್ಲರೂ ಹಸ್ತಿನಾವತಿಗೆ ಕರೆತಂದ ಮೇಲೆ ಆಟ ಆಡಲಿಕ್ಕೆ ಪ್ರಾರಂಭಿಸಿದೆವು. ಅವರ 100 ಮಂದಿ, ನಾವು 5 ಮಂದಿ. ಆಟ ಆಡುವಾಗ ಎಲ್ಲ ಕಷ್ಟದ ಕೆಲಸವನ್ನ ನಾನೇ ಮಾಡಬೇಕಾಯ್ತು. ದ್ರೌಪದಿ ನೀರಿಗೆ ಹೇಳಿದ್ರು ಎಲ್ಲರನ್ನು ಎತ್ತಬೇಕಾಯ್ತು. ಹಣ್ಣು ಬೇಕು ಅಂದ್ರು ಮರವನ್ನು ಅಲುಗಿಸಿದೆ. ಅವರೆಲ್ಲರೂ ಹಣ್ಣನ್ನು ತಿಂದು ಕೇಕೆ ಹಾಕಿ ಸಂತೋಷ ಪಟ್ಟರು. ಭೀಮಸೇನ, ನೀನು ಹಣ್ಣನ್ನು ತಿಂದ್ಯೋ ಅಂತ ಯಾರು ಕೇಳಲೇ ಇಲ್ಲ. ದ್ರೌಪದಿ ಹಟ್ಟಾದ ಮೇಲೆ ಅಲ್ಲಿ ಬಕನನ್ನು ಕೊಲ್ಲುವ ಪ್ರಕರಣ ಏನು ಹೇಳಿ. ಆ ಬಕಾಸುರನಿಗೆ ದಿನಾ ಒಂದು ಬಂಡಿ ಅನ್ನವನ್ನ ಬಂಡಿಯಲ್ಲಿ ತುಂಬಿಸಿ ಕೋಣ ಸಹಿತವಾಗಿ ಆ ಗುಡ್ಡಕ್ಕೆ ಕಳುಹಿಸಬೇಕಿತ್ತು. ನಿಮ್ಮ ಸಹಕಾರ ದೊಡ್ಡದು ಸ್ವಾಮಿ. ಹೌ, ಸಹಕಾರ ನನ್ನನ್ನು ಕಳುಹಿದ್ರು ನಮ್ಮಲ್ಲಿ. ಯಾಕೆ ಹೇಳು, ಇವಬ ಬರ್ತಿ ತಿಂತಾನೆ. ದ್ರೌಪದಿ, ನಾನು ಹಾಗೆ ತಿಳ್ಕೊಂಡಿದ್ದೆ. ಅಲ್ಲಿ ಹೋದ ಹೊತ್ತಿನಲ್ಲಿ ಎಷ್ಟೋ ವರ್ಷ ಆಗಿತ್ತು ಅನ್ನ ತಿನ್ನದೆ, ಅಷ್ಟು ಅನ್ನ ತಿನ್ನದೆ ಹೊಟ್ಟೆ ತುಂಬ ಊಟ ಮಾಡಿದೆ ದ್ರೌಪದಿ. ಆ ಕ್ಷಣ ಬಂಡಿಯಲ್ಲಿಟ್ಟ ಅನ್ನ ಬಕಾಸುರನಿಗೆ ಅಂತ ಅನ್ನಿಸ್ಲೇ ಇಲ್ಲ. ಅನ್ನ ನೋಡಿದ್ನ, ಪಾಯಸ ಕಂಡನ, ಆ ಲಡ್ಡೆಲ್ಲ ಆಸೆ ಆಯ್ತು. ಎಲ್ಲ ತಿಂದೆ ದ್ರೌಪದಿ, ಎಲ್ಲ ತಿಂದೆ. ಹೊಟ್ಟೆ ತುಂಬಿ ಹೋಯ್ತು ದ್ರೌಪದಿ, ಹೊಟ್ಟೆ ತುಂಬಿ ಹೋಯ್ತು. ಆ ಶಕ್ತಿಯಿಂದ ಆ ಬಕಾಸುರನನ್ನ ಕೊಂದೆ, ಬಕಾಸುರನನ್ನ ಕೊಂದೆ. ಆ ಕ್ಷಣ ಊರವ್ರು ಹೇಳಿದ್ದೇನು ಗೊತ್ತಾ ದ್ರೌಪದಿ? ನಮ್ಮ ಭೀಮಸೇನ ಬಕಾಸುರನನ್ನ ಕೊಂದ. ಭೀಮಸೇನಿಂದ ಬಕಾಸುರ ಸತ್ತ ಅಂತ ಸಂತೋಷ ಪಟ್ಟರು. ಅಮರು ಕ್ಷಣವೇ ಬಂಡಿಯಲ್ಲಿದ್ದಲ್ಲ ನಮ್ಮ ಭೀಮಸೇನ ತಿಂದ್ಬಿಟ್ಟ ಅಂತೆಲ್ಲ ಆಶ್ಚರ್ಯ ಪಟ್ಟರು. ದ್ರೌಪದಿ, ಯಾರಿಗೂ ಇಷ್ಟು ಅನ್ನ ತಿನ್ನುವಾಗ ಈ ಭೀಮಸೇನಿಗೆ ಎಷ್ಟು ವರ್ಷದಿಂದ ಹಸಿವಾಗಿತ್ತು. ಪಾಪ ಎಷ್ಟು ದಿನದಿಂದ ಉಪವಾಸ ಆಯ್ತನ ಎಂಬ ಕನಿಕರವೇ ಬರಲಿಲ್ಲ ದ್ರೌಪದಿ. ಯಾರಿಗೂ ಬರಲಿಲ್ಲ ಸ್ವಾಮಿ. ಎಷ್ಟ್ಯಾಕೆ ದ್ರೌಪದಿ ಅರಗಿನ ಮನೆಯಲ್ಲಿಟ್ಟು ಆ ದುಷ್ಟ ಕೌರವರು ಬೆಂಕಿ ಇಟ್ಟು ಹೆಗಲ ಮೇಲೆ, ಬಗಲಿನಲ್ಲಿ, ತಲೆ ಮೇಲೆ ಎಲ್ಲರನ್ನು ಹೊತ್ತು ಎಷ್ಟೋ ದೂರ ನಾನು ಈ ದೂರನ್ನು ಬಿಟ್ಟೆ. ಹೊತ್ತುಕೊಂಡು ಹೋದ್ರೆ ಅಬ್ಬ ಎಲ್ಲರೂ ನೆಮ್ಮದಿಯ ನಿಟ್ಟುಸಿರು ಬಿಟ್ರು. ನಾವೊಂದು ಬದುಕಿದೆವು ಬದುಕಿದೆವು ಅಂತ. ಯಾರು ಈ ಭೀಮನ ತೋಳು ಎಷ್ಟು ನೋವು ಆಗಿದೆಯೋ ಎಣ್ಣೆ ಹಚ್ಚಬೇಕು, ಈ ಭೀಮನ ಕಾಲು ಎಷ್ಟು ನೋವು ಆಗಿದೆಯೋ ಒತ್ತಿಕೊಡಬೇಕು ಅಂತ ಕೇಳಲೇ ಇಲ್ಲ ದ್ರೌಪದಿ. ಎಷ್ಟು ದಿನ ಸಲಿಲ್ಲದ ನೀರನ್ನು ಕುಡಿದು ನಿನ್ನ ಕಣ್ಣುದ್ರಿಯ ವನವಾಸ ಕಾಲದಲ್ಲಿ ಮರದ ಬೇರಿಗೆ ತಲೆ ಕೊಟ್ಟು ನಿದ್ದೆ ಮಾಡಿದ್ದೇನೆ. ನಿದ್ದೆ ಆದರೂ ಬಂದಿತ್ತೋ? ಎಷ್ಟು ಹೊತ್ತಿಗೆ ರಕ್ಕಸರ ಉಪಹತಿ ಆಗ್ತದೆಯೋ, ಅಟ್ಟುಳಿ ಕೇಳ್ತದೆಯೋ ಅಂತ ಕಾದವನಲ್ಲವೇನೆ. ನಿದ್ದೆ ಇಲ್ಲದ ಭೀಮನಿಗೆ ಸುದ್ದಿ ಇಲ್ಲ. ಇದೆಲ್ಲ ಇರಲಿ, ಈಗ ಉಂಟಲ್ಲ ನಿಮ್ಮ ಆಯುಧ ಗದೆ ಉಂಟಲ್ಲ. ಗದೆಯೋ ಇಲ್ಲ ದ್ರೌಪದಿ. ಆಗುದಿಲ್ಲ ಅಂತ ಮಾತ್ರ ಹೇಳಬೇಡಿ. ಆಗುದಿಲ್ಲ ಅವರಿಗೆ ಗಜ್ಜದೆ ಬೇಳೋ ಕೇಳೋದೆಯೋ.